ಹಾಯ್ ವೀವರ್ಸ್, ನಾನು ನಿಮ್ಮ ಭಾಗ್ಯ ವಿಜಯಕುಮಾರ್. ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಅರ್ಧ ಗಂಟೆ ಒಳಗಡೆ, ಅಂದರೆ 30 ನಿಮಿಷದಲ್ಲಿ ನಾನು ಉದ್ದಿನ ವಡೆನ ಹೇಗೆ ಮಾಡ್ಕೋಬಹುದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಉದ್ದಿನ ಬೇಳೆಯನ್ನು ನೆನೆಸಿ ನಾವು ವಡೆನ ಈಸಿಯಾಗಿ, ಕ್ವಿಕ್ಕಾಗಿ, ಗರಿ ಗರಿಯಾಗಿ, ಸಾಫ್ಟಾಗಿ ಮಾಡ್ಕೋಬಹುದು. ತುಂಬ ರುಚಿಕರವಾಗಿರುತ್ತೆ, ಬೇಗನೆ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಈ ಬೇಳೆ ಮನೆಯಲ್ಲೇ ಮಾಡಿರೋವಂಥದ್ದು, ನಾವೇ ಬೆಳೆದು ಉದ್ದಿನ ಕಾಳನ್ನು ಒಡೆದು ಈ ರೀತಿ ಬೇಳೆಯನ್ನು ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಬೇಳೆ. ನೀವು ಅಂಗಡಿಯಲ್ಲಿ ಸಿಗುವಂಥ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ಸಹ ಯೂಸ್ ಮಾಡ್ಕೋಬಹುದು, ಅಥವಾ ಆರ್ಗಾನಿಕ್ ಆಗಿ ಸಿಗುತ್ತಲ್ಲ ಉದ್ದಿನ ಬೇಳೆ, ಅದನ್ನು ಸಹ ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ ತೆಗೆದುಕೊಂಡಿದ್ದೀನಿ. ಅಂದರೆ ಸುಮಾರು 100 ಗ್ರಾಮ್ ಆಗೋಷ್ಟು ಉದ್ದಿನ ಬೇಳೆ ಇದೆ. ಉದ್ದಿನ ಬೇಳೆಗೆ ನಾನು ಚೆನ್ನಾಗಿ ಬಿಸಿಯಾಗಿ ಕುದಿತಾ ಇರುವಂಥ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಬಿಸಿ ನೀರನ್ನು ಉದ್ದಿನ ಬೇಳೆ ಅಥವಾ ಕಾಳಿಗೆ ಸೇರಿಸ್ಬಿಟ್ಟು ನೀವು ಅದನ್ನ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ಸೊ ಮಿಕ್ಸ್ ಮಾಡಿ ನೀರು ಮುಳುಗಬೇಕು, ಸೊ ಕಾಳು ಮುಳುಗಬೇಕು ಅಷ್ಟು ನೀರನ್ನು ನೀವು ಬಿಸಿ ನೀರನ್ನು ಸೇರಿಸ್ಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿ ಒಂದು 1/2 ಗಂಟೆ ನೆನಿಲಿಕ್ಕೆ ಬಿಟ್ಬಿಡಿ. 1/2 ಗಂಟೆ ಒಳಗಡೆ ಚೆನ್ನಾಗಿ ಕಾಳು ನೆನೆಯುತ್ತೆ. ಇಲ್ಲ ಹಾಟ್ ಬಾಕ್ಸ್ ಒಳಗಡೆ ಬಿಸಿ ನೀರು ಹಾಕ್ಬಿಟ್ಟು ಸೊ ಅಲ್ಲಿ ಉದ್ದಿನ ಕಾಳು ಅಥವಾ ಬೇಳೆಯನ್ನು ಸೇರಿಸ್ಬಿಟ್ಟು ಅದರೊಳಗಡೆ ಮುಚ್ಚಿಟ್ಟರು ಸಹ ಬೇಗ ಚೆನ್ನಾಗಿ ನೆನೆಯುತ್ತೆ ಅಂತಲೇ ಹೇಳ್ಬೋದು. ಒಂದು ಕಾಳನ್ನು ನೀವು ಈ ರೀತಿ ಹಿಸ್ಕಿ ನೋಡಿದಾಗ ಕಾಳು ನೀಟಾಗಿ ಕಟ್ ಆಗಬೇಕು. ಸೊ ಆ ರೀತಿ ನೆನೆದಿರಬೇಕು. 1/2 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ಹೆಚ್ಚು ಸಮಯ ಇದೆ ಅಂದರೆ 1 ಅವರು 2 ಅವರು ನೆನೆಸಿಡ್ಬಹುದು. ಸಮಯ ಇಲ್ಲ ಅಂದರೆ ಬಿಸಿ ನೀರನ್ನು ಸೇರಿಸಿ 1/2 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಸೊ 1/2 ಗಂಟೆಗೆ ಚೆನ್ನಾಗಿ ನೆಂದಿದೆ. ನಾನು ಬರೀ ಕಾಳನ್ನೇ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ. ಸೊ ನೆನೆಸಿ ಕಾಳು ನೆನೆಸಿರೋದ್ರಿಂದ ಅದರಲ್ಲೇ ನೀರಿನಂಶ ಇರುತ್ತೆ. ಸೊ ಅದೇ ನೀರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ಏನಾದರೂ ಗ್ರೈಂಡ್ ಆಗ್ತಾ ಇಲ್ಲ ಅಂದರೆ 1 ಚಮಚ 2 ಚಮಚ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬಾ ಗಟ್ಟಿಯಾಗಿ ನೀವಿಲ್ಲಿ ರುಬ್ಕೋಬೇಕಾಗತ್ತೆ. ನಾನು ರುಬ್ಕೊಂಡಿದ್ದೀನಲ್ಲ ಆ ರೀತಿ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ಸೊ ನಾನು 2 ಸಲ ಸಣ್ಣ ಜಾರಲ್ಲಿ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ದಪ್ಪ ಜಾರಲ್ಲಾದರೆ 1 ಸಲ ಗ್ರೈಂಡ್ ಮಾಡ್ಕೋಬಹುದು. ಸೊ ನೋಡಿ, ಈ ರೀತಿ ಗಟ್ಟಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ರುಬ್ಕೊಂಡಿರೋವಂಥದ್ದನ್ನು ಒಂದು ಬೌಲ್ಗೆ ಸೇರಿಸ್ಬಿಟ್ಟು ಅದನ್ನು ನಾನು ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನೀವು ಈ ರೀತಿ ಬೀಟ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಹಿಟ್ಟನ್ನು ನೀವು ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಹಗುರ ಆಗುತ್ತೆ, ಫ್ಲಫಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಸೊ ನಾದ್ತಾ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಸ್ವಲ್ಪ ಹಗುರ ಆದಂಗೆ ಆಗುತ್ತೆ. ಹಗುರ ಆದ ನಂತರ ನಾನು 1-2 ಟೇಬಲ್ಸ್ಪೂನು ತೆಂಗಿನಕಾಯಿ ಪೀಸಸ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1-2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಜೀರಿಗೆ ಮೆಣಸನ್ನು ಸೇರಿಸಿಲ್ಲ. ನೀವು ಬೇಕು ಅಂದರೆ ಸೇರಿಸ್ಬೋದು. 1/4 ಚಮಚ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಡುಗೆ ಸೋಡಾ ಆದರೂ ಸೇರಿಸ್ಬೋದು ಅಥವಾ ಏನೋ ಆದರೂ ಸೇರಿಸ್ಬೋದು. ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿರಿ. ಕೈಯನ್ನು ನೀರಲ್ಲಿ ಅದ್ದುಬಿಟ್ಟು ಈ ರೀತಿ ಸಣ್ಣ ನಿಂಬೆಹಣ್ಣು ಗಾತ್ರ ಆಗುವಷ್ಟು ಸೈಜ್ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ರೌಂಡ್ ಮಾಡಿ ನಂತರ ಈ ರೀತಿ ಹೋಲನ್ನು ಮಾಡ್ಕೊಳ್ಳಿ. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಆ ರೀತಿ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಅನಿಸಿದ್ರೆ ಸಣ್ಣ ನಿಂಬೆಹಣ್ಣು ಸೈಜ್ ಹಿಟ್ಟನ್ನು ತೆಗೆದು ಈ ರೀತಿ ಫ್ಲಾಟ್ ಆಗಿರೋ ಸ್ಪೂನ್ ಮೇಲೆ ಇಟ್ಬಿಟ್ಟು ನೀವು ಈ ರೀತಿ ಹೋಲ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟಾಗಿ ಈ ರೀತಿ ನೀವು ಎಣ್ಣೆಗೆ ಸೇರಿಸ್ಬೋದು. ಸೊ ಈ ರೀತಿಯಾದರೂ ಸಹ ನೀವು ಮಾಡ್ಕೋಬೋದು. ಎಣ್ಣೆನ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನಂತರ ವಡೆಗಳನ್ನ ಎಣ್ಣೆಗೆ ಸೇರಿಸ್ತಾ ಹೋಗಿ. ಸೊ ಒಂದು 10 ಸೆಕೆಂಡ್ ಆದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ವಡೆ ಎಲ್ಲ ಸ್ವಲ್ಪ ತಳದಲ್ಲಿ ಹೋಗಿ ಸೇರಿಕೊಂಡಿರುತ್ತೆ. ಒಂದು 10 ಸೆಕೆಂಡ್ ಆದಮೇಲೆ ತಳ ಬಿಡುತ್ತೆ. ಆಗ ತಳ ಬಿಡಿಸ್ಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೀವು 2 ಸಲ ಆದರೂ ಫ್ರೈ ಮಾಡ್ಕೋಬಹುದು ಅಥವಾ ಸಿಂಗಲ್ ಟೈಮ್ ಆದರೂ ಫ್ರೈ ಮಾಡ್ಕೋಬಹುದು. ಸೊ 2 ಸಲ ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿ ಗರಿ ಆಗಿರುತ್ತೆ. ಎಷ್ಟೊತ್ತು ಇಟ್ಟರೂ ವಡೆ ಗರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ 1/2 ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಇನ್ನೊಂದ್ಸಲ ಕರ್ಕೊಳ್ತೀನಿ. ನಿಮಗೆ ಸಮಯ ಇಲ್ಲ ಒಂದೇ ಸಲ ಕರಿತೀನಿ ಅಂದರೆ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಾನು 1-2-3 ಒಬ್ಬೆಯನ್ನು ಫಸ್ಟು ಬೇಯಿಸ್ಕೊಂಡು ನಂತರ ಫಸ್ಟ್ ಬೇಯಿಸಿರ್ತೀವಲ್ಲ ಆ ಒಬ್ಬೆ ಸ್ವಲ್ಪ ತಣ್ಣಗಾದ ನಂತರ ಅದನ್ನ ನಾನು ಇನ್ನೊಂದ್ಸಲ ಸೇರಿಸ್ಬಿಟ್ಟು ಮತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದನ್ನ 2ನೇ ರೌಂಡು ನಾನು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಇವಾಗ ಫ್ರೈ ಆಗಬೇಕು.
ಸೊ ಈ ರೀತಿ ಎರಡು ಸಲ ಫ್ರೈ ಮಾಡೋದ್ರಿಂದ ವಡೆ ತುಂಬ ಹೊತ್ತು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಹೋಟೆಲ್ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಒಂದೇ ಸಲ ನೀವು ಕರ್ಕೊಳ್ತೀನಿ ಅಂದರೆ ಒಂದೇ ಸಲ ಸಹ ಕರ್ಕೋಬೋದು. ಸೊ ನಾನಿಲ್ಲಿ ಎರಡು ಸಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಡೆಗಳನ್ನ. ಸೊ ಈ ರೀತಿ ಹೊಂಬಣ್ಣಕ್ಕೆ ಬರಬೇಕು, ಡಾರ್ಕ್ ಬಣ್ಣ ಬರಬೇಕು. ಫಸ್ಟು ನೀವು ಫ್ರೈ ಮಾಡಿದಾಗ ಲೈಟಾಗಿ ಬಣ್ಣ ಬಂದರೆ ಸಾಕು, ಸೆಕೆಂಡ್ ಟೈಮ್ ಫ್ರೈ ಮಾಡಿದಾಗ ಒಳ್ಳೆ ಬಣ್ಣ ಬರಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಇದೇ ರೀತಿ ಉಳಿದಿರುವಂತಹ ವಡೆಗಳನ್ನು ಸಹ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ವಡೆ ತುಂಬಾ ಗರಿಗರಿಯಾಗಿರುತ್ತೆ, ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು, ತುಂಬಾ ರುಚಿಕರವಾಗಿರುತ್ತೆ. ನಾನಿಲ್ಲಿ ವಡೆಗೆ ಜೀರಿಗೆ ಮತ್ತು ಮೆಣಸನ್ನು ಸೇರಿಸಿಲ್ಲ. ಸೊ ನನ್ನ ಹಸ್ಬೆಂಡಿಗೆ ಅಲ್ಲಲ್ಲಿ ಮೆಣಸು ಸಿಗೋದು ಇಷ್ಟ ಆಗಲ್ಲ, ನೀವು ಬೇಕು ಅಂದರೆ ಒಂದು ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಸೇರಿಸ್ಕೋಬೋದು. ಒಂದು ವಡೆನ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ಗರಿಗರಿ ಆಗಿರುತ್ತೆ. ಸೊ ನಾನಿಲ್ಲಿ ಬೇಬಿ ವಡೆಗಳನ್ನ ಮಾಡ್ಕೊಂಡಿದ್ದೀನಿ, ಪುಟ್ ಪುಟಾಣಿ ವಡೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ವಡೆಗಳು ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.